ಸಂಸ್ಥೆ ಅನ್ನೋದು ಒಂದು ಮರ ಇದ್ದಂತೆ ಅದಕ್ಕೊಂದು ಬೇರು ಅದಕ್ಕೊಂದು ಕೊಂಬೆ ಅದಕ್ಕೊಂದು ರೆಂಬೆ ಅದಕ್ಕೊಂದಿಷ್ಟು ಮರ ಅದಕ್ಕೆ ಒಂದಿಷ್ಟು ಬೇಕಾಗಿರೋದಷ್ಟು ಕಾರ್ಬನ್ ಡೈಆಕ್ಸೈಡು ಒಂದು ಸ್ವಲ್ಪ ಸೂರ್ಯನ ಬೆಳಕು ಇಲ್ಲ ಅಂತ ಹೇಳಿದ್ರೆ ಮರ ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಅದೇ ಥರ ಒಂದು ಸಂಸ್ಥೆ ಸಂಸ್ಥೆ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಇದನ್ನು ಹೇಳುವಾಗ ನನಗೊಂದು ನೆನಪು ಬರ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ನಮ್ಮೂರಲ್ಲಿ ನಾವು ಗಣೇಶ್ ಚತುರ್ಥಿಯನ್ನು ಆಚರಿಸ್ತಾ ಇರ್ತೀವಿ ಆ ಗಣೇಶ್ ಚತುರ್ಥಿಯಲ್ಲಿ ಒಂದು ವಿಶೇಷವಾದಂತಹ ಸ್ಪರ್ಧೆ ಅಂತ ಕೇಳಿದರೆ ಮಲ್ಲಕಂಬ ಹತ್ತೋ ಸ್ಪರ್ಧೆ ಆ ಮಲ್ಲಕಂಬ ಹತ್ತೋ ಸ್ಪರ್ಧೆಗೆ ನಾವು ಉಪಯೋಗಿಸುವುದು ಅಡಿಕೆ ಮರ ದ ಕಂಬ ಅಡಿಕೆ ಮರದ ಕಂಬವನ್ನು ತೆಗೆದುಕೊಂಡು ಹೋಗಿ ಬರೋಣ ಅಂತ ತೋಟಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ಎಲ್ಲ ಹೋಗ್ತಾರೆ ಕಡಿತಾರೆ ಅದನ್ನು ಮೇಲ್ಗಡೆದ್ದು ಎಲ್ಲ ತೊಗಟೆ ಸಿಪ್ಪೆಯನ್ನು ಎಲ್ಲ ತೆಗಿತಾರೆ ಅದರ ಎದುರುಗಡೆಯಿಂದ ಅಧ್ಯಕ್ಷರು ಹೆಗಲನ್ನು ಕೊಡ್ತಾರೆ ಹಿಂಬದಿಯಿಂದ ಕಾರ್ಯದರ್ಶಿಗಳು ಹೆಗಲನ್ನು ಕೊಡ್ತಾರೆ ಮಧ್ಯದಲ್ಲಿ ಖಜಾಂಜಿಗಳು ಸದಸ್ಯರು ಎಲ್ಲರೂ ಕೂಡ ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಗದ್ದೆ ಸಿಗುತ್ತೆ ಎಲ್ಲರೂ ಕೂಡ ಇಳಿಬೇಕಾಗತ್ತೆ ಇಳಿತಾರೆ ಹಾಗೆಯೇ ಮುಂದಕ್ಕೆ ಹೊತ್ಕೊಂಡು ಬಂದು ಗದ್ದೆಯನ್ನು ದಾಟಿ ಬಂದು ಮುಂದಕ್ಕೆ ಗಣೇಶ ಚತುರ್ಥಿಯನ್ನು ಎಲ್ಲಿ ಆಚರಿಸ್ತಾ ಇದ್ದೀವೋ ಅಲ್ಲಿ ಅಲ್ಲಿ ಆ ಕಂಬವನ್ನು ಇಳಿಸಿಬಿಡ್ತಾರೆ ಕಂಬವನ್ನು ಇಳಿಸಿದ ತಕ್ಷಣ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಮತ್ತು ನಮ್ಮ ಸಹಕಾರ್ಯದರ್ಶಿಗಳೆಲ್ಲ ಯಾರಿರ್ತಾರೆ ಬನ್ನಿ ಕಾಲು ತೊಳೆಯೋಣ ಹೋಗೋಣ ಅಂತ ಹೇಳ್ತಾರೆ ಆವಾಗ ಸದಸ್ಯರೆಲ್ಲ ಹೇಳ್ತಾರೆ ನಮ್ಗೆ ಅವಶ್ಯಕತೆ ಇಲ್ಲ ನೀವು ಹೋಗಿದ್ದು ಬನ್ನಿ ಅಂತ ಅಲ್ಲವ ನಿಮ್ಮ ಕಾಲುಗಳಲ್ಲಿ ಕೆಸರಿಲ್ವಾ ಅಂತ ಕೇಳಿದ ತಕ್ಷಣ ಸದಸ್ಯರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾಲಲ್ಲಿ ಕೆಸರಿಲ್ಲ ಅಂತ ಅದಕ್ಕೆ ಅಧ್ಯಕ್ಷರು ಕೇಳ್ತಾರೆ ಯಾಕೆ ಹೀಗಾಯಿತು ಅಂತ ಆವಾಗ ಸದಸ್ಯರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವಾಗ ಕೆಸರ್ಗದ್ದೆ ಬಂದುಬಿಡ್ತೋ ಆವಾಗ ಎದುರುಗಡೆಯಿಂದ ನೀವು ಅಧ್ಯಕ್ಷರಿದ್ದಿರಿ ಹಿಂದ್ಕಡೆಯಿಂದ ಕಾರ್ಯದರ್ಶಿಗಳಿದ್ದರು ನಿಮ್ಮ ಹೆಗಲ ಮೇಲೆ ಹೆಗಲ ಮೇಲೆ ಕಂಬ ಇತ್ತು ಆ ಕಂಬದಲ್ಲೇ ನಾವು ನೇತಾಡ್ಕೊಂಡ್ವಿ ಆ ಕಂಬದಲ್ಲೇ ನಾವು ತೂಡ ತೂಗಾಡ್ಕೊಂಡ್ವಿ ಹಾಗೆ ನಮ್ಮ ಕಾಲಿಗೆ ಅಂಟ್ಕೊಂಡಿಲ್ಲ ನಾವು ಕಾಲು ತಳಿಕ್ಕೆ ಬರೋದಿಲ್ಲ ನೀವು ಮುಂದಕ್ಕೆ ಹೋಗ್ಬೋದು ಅಂತ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಶಾಕ್ ಆಗುತ್ತೆ ಯಾಕೆ ಈ ಮತನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಅನ್ನೋದು ಮುಂದುವರಿಬೇಕಂತ ಹೇಳಿದ್ರೆ ಆ ಸಂಸ್ಥೆಯಲ್ಲಿ ಇರತಕ್ಕಂತಹ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕೆಲಸ ಮಾಡಿದರೆ ಸಾಕಾಗಲ್ಲ ಸರ್ವರೂ ಕೂಡ ಸೇರಿಕೊಂಡು ಕಾರ್ಯ ಮಾಡಿದರೆ ಅದೊಂದು ಕಾರ್ಯ ಉತ್ಸವ ಅಥವಾ ಅದೊಂದು ಜಾತ್ರೆ ಅಥವಾ ಅದೊಂದು ಸಂಸ್ಥೆ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ ಯಶಸ್ವಿಯನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ದೃಷ್ಟಿಯಿಂದ